ಪೀಠ ಮೇಲೆ ಕೂತ್ಕೊಂಡು ನಮ್ಮ ಆರ್ ಎಸ್ ಎಸ್ ಅಂತೀರ ತಾವು? ಇನ್ನೇನು ಮತ್ತೆ ನಮ್ಮ ಆರ್ ಎಸ್ ಎಸ್ ಅಲ್ದೆ ನಮ್ಮ ಆರ್ ಎಸ್ ಎಸ್ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗುರುವಾರ ಕಲಾಪದ ಅಧ್ಯಕ್ಷತೆ ವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಅಂದರೆ ಆರ್ಎಸ್ಎಸ್ ಅನ್ನ ನಮ್ಮ ಆರ್ಎಸ್ಎಸ್ ಅಂತ ಉಲ್ಲೇಖಿಸಿ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ರು. ಸಿದ್ದರಾಮಯ್ಯನವರು ಆರ್ಎಸ್ಎಸ್ ಹಾಗೂ ಬಿಜೆಪಿ ಅಂದಿದ್ದಕ್ಕೆ ನೀವು ಯಾವಾಗಲೂ ನಮ್ಮ ಆರ್ಎಸ್ಎಸ್ನೊಂದಿಗೆ ಏಕೆ ಅಸಮಾಧಾನವನ್ನು ಹೊಂದಿದ್ದೀರಿ ಅಂತ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಗೇರಿ ಪ್ರಶ್ನಿಸಿದ್ರು. ಅವರ ಕಮೆಂಟ್ ತಕ್ಷಣವೇ ಜಮೀರ್ ಅಹಮದ್ ಅವರ ಗಮನವನ್ನ ಸೆಳೆಯಿತು. ಪೀಠ ಮೇಲೆ ಕೂತ್ಕೊಂಡು ನಮ್ಮ ಆರ್ಎಸ್ಎಸ್ ಅಂತೀರ ತಾವು? ಇನ್ನೇನು ಮತ್ತೆ ನಮ್ಮ ಆರ್ಎಸ್ಎಸ್ ಅಲ್ದೆ ನಮ್ಮ ಆರ್ಎಸ್ಎಸ್. ಇದಾದ ನಂತರ ಸದನದಲ್ಲಿದ್ದಂತ ನಾಯಕರು ಜಮೀರ್ ಅವರ ಪ್ರಶ್ನೆಯನ್ನ ಬೆಂಬಲಿಸತೊಡಗಿದ್ರು. ಖಂಡಿತವಾಗಿಯೂ ಇದು ನಮ್ಮ ಆರ್ಎಸ್ಎಸ್, ಇನ್ನೇನು ಆರ್ಎಸ್ಎಸ್ ನಮ್ಮದು ಅಂತ ಕಾಗೇರಿ ತಾವು ಹೇಳಿದಂತ ಮಾತಿಗೆ ಸಮಜಾಯಿಷಿ ಕೊಡೋದಲ್ಲದೆ ಜಮೀರ್ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಎಸ್ಎಸ್ ಅಂತ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಜಮೀರ್ ಇಲ್ಲೋಡ್ರಿ, ನಾ ಒಂದ್ ಮಾತು ಹೇಳಿರ್ತೀನಿ, ಒಂದ್ ಮಾತು ಹೇಳ್ತೀನಿ. ಇವತ್ತಲ್ಲ ನಮ್ಮ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ ಆರ್ಎಸ್ಎಸ್ ಅಂತ ಹೇಳಬೇಕಾಗತ್ತೆ. ಕಾಗೇರಿ ಅವರು ಆರ್ಎಸ್ಎಸ್ ಜೊತೆಗಿನ ಬಾಂಧವ್ಯವನ್ನ ಬಹಿರಂಗವಾಗಿ ಘೋಷಿಸ್ತಾ ಇರೋದು ಇದೇ ಮೊದಲೇನಲ್ಲ. ಜುಲೈ 2019ರಲ್ಲಿ ಅವರು ಸ್ಪೀಕರ್ ಆಗಿ ಚುನಾಯಿತರಾದಾಗ ತಮ್ಮ ಸಾಧನೆಗಳನ್ನ ಅವರು ಸಂಘಕ್ಕೆ ಅರ್ಪಿಸಿದ್ರು. ಕೆಲವು ಸದಸ್ಯರು ಅವರ ಸಿದ್ಧಾಂತದ ಬಗ್ಗೆ ಟೀಕೆಗಳನ್ನ ಮಾಡಿದಾಗ ಸಂಘಟನೆಯೊಂದಿಗೆ ಅವರ ಸಂಪರ್ಕವನ್ನ ಸಮರ್ಥಿಸಿಕೊಂಡ್ರು. ಇದಾದ ನಂತರ ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಹಾಗೂ ಬಿಜೆಪಿಯ ಮತ್ತೊಬ್ಬ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪನವರು ಕೂಡ ಕಾಗೇರಿ ಅವರ ಮಾತನ್ನ ಸಮರ್ಥಿಸಿಕೊಂಡ್ರು.